ಜಗತ್ತಿನಲ್ಲಿ ಇಡೀ ದೇಹ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಈ ದೇಶವನ್ನ ತಾಯಿ ಭಾರತಿ ಅಂತ ಗುಣಿಸುತ್ತೆ. ಈ ದೇಶ ಅಂತಂದ್ರೆ ಒಬ್ಬ ಹೆಣ್ಣು ಅಂತ ಪೂಜಿಸುವ ಆರಾಧಿಸುವ ಏಕೈಕ ರಾಷ್ಟ್ರ ಇದ್ರೆ ಭಾರತ. ನಮಗೆ ತಾಯಿ ಅಂದ್ರಳು ತಾಯಿ ಭಾರತಿ, ನಮಗೆ ದೇಶ ಅಂದ್ರಳು ತಾಯಿ ಭಾರತಿ ಅಂತ ಈ ಭಾವವನ್ನ ಬಿತ್ತುವ ಏಕೈಕ ಧರ್ಮ ಇದ್ರೆ ಅದು ಸನಾತನ ಹಿಂದೂ ಧರ್ಮ. ಆ ಧರ್ಮದ ಬಗೆಗೆ ಒಂದಷ್ಟು ಶ್ರೇಷ್ಠತೆಯನ್ನ ಒಂದಷ್ಟು ಗೌರವವನ್ನ ನಮ್ಮನೆ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಅರ್ಥ ಮಾಡಿಸ್ಬೇಕಿದೆ, ತಲುಪಿಸ್ಬೇಕಿದೆ ಈ ವಿಚಾರಗಳನ್ನ. ನಾವು ನಮಗೆ ಅರ್ಥ ಮಾಡಿಸ್ಬೇಕಾಗಿದೆ, ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಅರ್ಥ ಮಾಡಿಸ್ಬೇಕಿದೆ. ಈ ಧರ್ಮ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ನಿಮಗೆ ಧರ್ಮ ಮೊದಲ ದೇಶ ಮೊದಲ ಅಂತ ಬಂಧುಗಳೇ ನೆನಪಿಡಿ, ನಮ್ಮ ಪರಂಪರೆ ಎಂತದ್ದು ಅಂತ ಕೇಳಿದ್ರೆ ಪ್ರಭು ಶ್ರೀರಾಮಚಂದ್ರನೇ ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪ್ಪಿ ಗರಿಯಸಿ ಅಂತ. ಜನ್ಮ ಭೂಮಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಮಗೆ ದೇಶವೇ ಮೊದಲು ಅಂತ ಸಾರಿದ್ದೆ ಪ್ರಭು ಶ್ರೀರಾಮಚಂದ್ರ. ಹಾಗಾಗಿ ದೇಶ ಮೊದಲು ಅಂತ ನೋಡುವುದೇ ನಿಜವಾದ ಧರ್ಮ ಅಂತ ನಂಬಿರ್ತಕ್ಕಂಥ ಜಗತ್ತಿನ ಏಕೈಕ ಧರ್ಮ ಸನಾತನ ಹಿಂದೂ ಧರ್ಮ. ಈ ಧರ್ಮದ ಶ್ರೇಷ್ಠತೆಯನ್ನ ನಮ್ಮ ಮಕ್ಕಳ ಕಲಿಸ್ಬೇಕಿದೆ, ಅದನ್ನ ಕಲಿಸ್ತಿದ್ದೇವೆ ಇವತ್ತು ನಾವು. ನಿಮಗೆ ಫ್ಯಾಷನ್ ನ ಹೆಸರಿನಲ್ಲಿ ಬಾಲಿವುಡ್ ನಂತಹ ಒಂದಷ್ಟು ಮಾಫಿಯಾಗಳು ಇವತ್ತು ನಮ್ಮ ಸಮಾಜವನ್ನ ಪರಿವರ್ತನೆ ಮಾಡುವ, ಸಮಾಜವನ್ನ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನಕ್ಕೆ ಹೇಳ್ತಾ ಇವೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಅಮೀರ್ ಖಾನ್ ಅಂತ ಒಬ್ಬ ಹೀರೋ ಇದ್ದಾನೆ. ಅಮೀರ್ ಖಾನ್ ಮದುವೆ ಆಗಿರುವ ಹೆಣ್ಣು ಮಕ್ಕಳ ಲಿಸ್ಟ್ ಅನ್ನ ಒಂದ್ಸಲ ತೆಗೆದ್ ನೋಡಿ. ತೀರಾ ಇತ್ತೀಚೆಗೆ ಅಮೀರ್ ಖಾನ್ ಗೌರಿ ಅನ್ನುವ ಹೆಣ್ಣು ಮಗಳಿಗೆ ಡಿವೋರ್ಸ್ ಕೊಡ್ತಾನೆ. ಈಗ ಇನ್ನೊಂದು ಮದುವೆ ಆಗುತ್ತಾನ ಬಿಡ್ತಾನ ಬೇರೆ ಪ್ರಶ್ನೆ. ಆದ್ರೆ ಅದಕ್ಕಿಂತ ಮುಂಚೆ ಅಮೀರ್ ಖಾನ್ ಮದುವೆ ಆಗಿದ್ದು ಕಿರಣ್ ಅನ್ನೋ ಒಬ್ಬ ಹಿಂದೂ ಹೆಣ್ಮಗಳನ್ನ, ಅವಳಿಗೆ ಡಿವೋರ್ಸ್ ಕೊಡ್ತಾನೆ. ಅದಾದ ನಂತರ ಗೌರಿ ಅನ್ನುವ ಹಿಂದೂ ಹೆಣ್ಮಗಳನ್ನ ಮದುವೆ ಆಗುತ್ತಾನೆ, ಅವಳನ್ನ ಗೌರಿ ಖಾನ್ ಮಾಡ್ತಾನೆ, ಈಗ ಅವಳಿಗೂ ಡಿವೋರ್ಸ್ ಕೊಟ್ಟಿದ್ದಾನೆ. ಬಂಧುಗಳೇ ನೆನಪಿಡಿ, ಈ ಬಾಲಿವುಡ್ ನ ಸ್ಟಾರ್ಗಳು ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದ್ರ ಮುಖಾಂತರ ಅಂತರ್ಧರ್ಮೀಯ ವಿವಾಹಗಳನ್ನ ಟ್ರೆಂಡ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಇದು ಈ ದೇಶದ ಬಹಳ ದೊಡ್ಡ ಷಡ್ಯಂತ್ರ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕಿದೆ ನಮ್ಮ ಮಕ್ಕಳಿಗೆ. ಸಿನಿಮಾ ಬದುಕಲ್ಲ, ಸಿನಿಮಾ ಅನ್ನುವ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವಂತಹ ಶಕ್ತಿವನ್ನು ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗಿದೆ. ತೀರಾ ಕೆಲವು ವರ್ಷಗಳ ಹಿಂದೆ ಪಿಕೆ ಅಂತ ಒಂದು ಸಿನಿಮಾ ಬಂತು. ಪಿಕೆ ಅನ್ನುವ ಸಿನಿಮಾವನ್ನ ತುಂಬಾ ಕುಲಂಕುಶವಾಗಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಡೀ ಪಿಕೆ ಸಿನಿಮಾದಲ್ಲಿ ಶಾರುಖ್ ಖಾನ್ ಕೇವಲ ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದನ್ನೇ ಸಿನಿಮಾ ಅಂತ ಮಾಡ್ಕೊಂಡ. ದೇವ ಯಾವುದೋ ಒಂದು ಕಾಲಡಿಯಲ್ಲಿ ತುಳಿಯುವ ಕಲ್ಲನ್ನ ಇಟ್ಟು ಅದು ಕುಂಕುಮ ಹಾಕಿ ನೋಡು ಹಿಂದೂಗಳ ಪರಿಸ್ಥಿತಿ ಇಷ್ಟೇ ಅಂತ ಅವಹೇಳನ ಮಾಡದ್ದ. ಶಿವನ ರೂಪವನ್ನ ಧರಿಸಿರ್ತಕ್ಕಂಥ ಒಬ್ಬ ವೇಷಧಾರಿಯನ್ನ ಅಟ್ಟಾಡಿಸ್ಕೊಂಡು ಬಾತ್ರೂಮ್ ಅಲ್ಲಿ ಹೊಡೆಯೋ ತನಕ ಮಾಡಿ ಹಿಂದೂ ದೇವರುಗಳನ್ನ ನಾವು ಅಟ್ಟಾಡಿಸ್ಕೊಂಡು ಹೊಡಿತೀವಿ ಅನ್ನುವಂತಹ ಅವಹೇಳನ ಮಾಡುವ ಪ್ರಯತ್ನವನ್ನ ಸಿನಿಮಾಗಳ ಮೂಲಕ ಸಾರ್ತಾ ಹೋದ್ರು. ಬಾಲಿವುಡ್ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿತ್ತು ಇದನ್ನೇ. ಈ ಷಡ್ಯಂತ್ರಗಳ ವಿರುದ್ಧ ಸಮಾಜ ಸಿಡಿದೇಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ಸಿನಿಮಾ ಪ್ರಪಂಚ ಅಲ್ಲ, ಸಿನಿಮಾ ಹೀರೋಗಳು ನಿಜವಾದ ಹೀರೋಗಳಲ್ಲ, ನಿಜವಾದ ಬದುಕು ಬೇರೆ ಇದೆ. ನಮಗೆ ಹೀರೋಗಳು ಆಗಬೇಕಾಗಿರೋದು ಅಮೀರ್ ಖಾನ್ ಸಲ್ಮಾನ್ ಖಾನ್ ಅಲ್ಲ, ನಮ್ಮ ಬದುಕಿಗೆ ನಿಜವಾದ ಹೀರೋ ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀಕೃಷ್ಣ ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಸಾರಬೇಕಿದೆ.